ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ನೂರ ಮೂವತ್ಮೂರು ಸರ್ವ ಸಾಮಾನ್ಯ ಕರೆಯು ಸ್ಥಗಿತಗೊಂಡ ನಂತರವೂ ಬಾಗಿಲು ತೆರೆದೇ ಇರುವುದು ಇದು ಓಟಕ್ಕೆ ಪ್ರವೇಶಿಸುವುದಕ್ಕೆ ಸತ್ಯದ ಸೇವೆಯಲ್ಲಿ ಸ್ವಾರ್ಥ ತ್ಯಾಗ ಮಾಡುವುದಕ್ಕೆ ಮತ್ತು ಕೆಲವರು ಅನಂತರದಲ್ಲಿ ಅವರುಗಳು ಪರೀಕ್ಷೆಯ ಸಮಯದಲ್ಲಿ ಕರ್ತನ ನೀತಿವಂತಿಕೆಯ ವಸ್ತ್ರವನ್ನು ಬಿಚ್ಚಿಟ್ಟಿದ್ದಿರಬಹುದು ಮತ್ತು ಕೆಲವರು ಸ್ವಾರ್ಥ ತ್ಯಾಗದ ಒಡಂಬಡಿಕೆಯನ್ನು ಮಾಡಿದ ಮೇಲೆ ಪ್ರಸ್ತುತ ಲೋಕವನ್ನು ಪ್ರೀತಿಸುವವರಾಗಿ ಅದರ ಪಾಲನೆ ಮತ್ತು ಸುಖಾನುಭವಗಳಿಂದ ಹೆಚ್ಚು ಭರಿತರಾಗಿದ್ದು ತಮ್ಮ ಒಡಂಬಡಿಕೆಯ ಅಗತ್ಯತೆಗಳನ್ನು ಪೂರೈಸಲು ಸೋತು ಹೋಗಿದ್ದಿರಬಹುದು ಅಂತಹವರ ಆ ಸ್ಥಳಗಳನ್ನು ಆಕ್ರಮಿಸಿಕೊಳ್ಳುವಂತೆ ಅನುಮತಿಸುತ್ತದೆ ಪುನಃ ಗಮನಿಸಬೇಕಾದುದ್ದೇನೆಂದರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಉಂಟಾದ ಕರೆಯ ಅಂತ್ಯವು ಈಗಾಗಲೇ ಕರೆಯನ್ನು ಅಂಗೀಕರಿಸದಿರುವ ಮತ್ತು ಕರ್ತನಿಂದ ಪ್ರತಿಷ್ಠೆ ಹೊಂದಿದ ಸಾವಿರಾರು ಸೇವಕರುಗಳ ಸೌಕರ್ಯಗಳ ಮಧ್ಯೆ ಯಾವುದೇ ರೀತಿಯಲ್ಲಿ ಪ್ರವೇಶಿಸುವುದಿಲ್ಲ ಅದು ಒಳಗಿರುವ ಯಾರನ್ನೂ ಹೊರಹಾಕುವುದಿಲ್ಲ ಮತ್ತು ಯಾರೂ ಒಳಗೆ ಬರುವಂತಿಲ್ಲ ಎಂಬ ಅಭಿಪ್ರಾಯವನ್ನು ನೀಡುವುದಿಲ್ಲ ಅದು ಕೇವಲ ದೇವರ ಸರ್ವಸಾಮಾನ್ಯ ಆಹ್ವಾನದ ನಿಲ್ಲಿಸುವಿಕೆಯಾಗಿದೆ ಸತ್ಯ ಸಂಗತಿ ಏನೆಂದರೆ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಕಾದಿರಿಸಿಟ್ಟಿರುವ ಅಮೂಲ್ಯವೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳ ಬಗ್ಗೆ ನೀವು ಇತ್ತೀಚೆಗಷ್ಟೇ ಸ್ಪಷ್ಟ ಜ್ಞಾನವನ್ನು ನೀವು ಹೊಂದಿಕೊಂಡಿದ್ದಿರಬಹುದು ಅದು ಮಹತ್ವದ ಮತ್ತು ಭವ್ಯವಾದ ಬಹುಮಾನ ಎಂದು ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಹಿಂದೆಯೇ ನಿಮ್ಮನ್ನು ಬಹುಮಾನಗಳಿಗೆ ಕರೆಯಲ್ಪಡಲಿಲ್ಲ ಮತ್ತು ಓಟಗಾರರಿಗೆ ಅಂಗೀಕರಿಸಲ್ಪಡುವುದಿಲ್ಲ ಎಂಬುದಾಗಿ ಸಾಬೀತುಪಡಿಸುವುದಿಲ್ಲ ನಿಜವೇನೆಂದರೆ ಕರೆಯನ್ನು ಸ್ವೀಕರಿಸುವವರು ಯಾರೂ ಮೊದಲಲ್ಲಿ ಮಾರ್ಗದ ಕಠಿಣತೆಯನ್ನು ಇಕ್ಕಟ್ಟನ್ನು ಮತ್ತು ಮತ್ತೊಂದು ತುದಿಯಲ್ಲಿರುವ ಬಹುಮಾನದ ಭವ್ಯತೆಯನ್ನು ಗ್ರಹಿಸಿಕೊಳ್ಳುವಂತೆ ಪೂರ್ಣವಾಗಿ ಸಮರ್ಥರಲ್ಲ ವಾಗ್ದಾನಗಳ ಬಗ್ಗೆ ನಮ್ಮ ಗ್ರಹಿಕೆಯ ಸ್ಪಷ್ಟತೆಯು ನಮಗೆ ನಮ್ಮನ್ನು ಕಾರ್ಯವೆಸಗುವ ಮತ್ತು ನಮ್ಮ ಪ್ರಸ್ತುತ ಅಡ್ಡಿ ಆತಂಕಗಳನ್ನು ಪರೀಕ್ಷೆಗಳನ್ನು ಗೆದ್ದುಕೊಳ್ಳುವಂತೆ ಮಾಡುವ ದೇವರ ಶಕ್ತಿಯಾಗಿದೆ ನಮಗೆ ಉತ್ಕೃಷ್ಟವಾಗಿಯೂ ಅತೀವವಾದ ಮತ್ತು ಅಮೂಲ್ಯವಾಗಿಯೂ ಇರುವ ವಾಗ್ದಾನಗಳು ನಾವು ಪ್ರಾಮಾಣಿಕರು ಎಂದು ಸಾಬೀತುಪಡಿಸಿ ಮುಂದುವರಿಯುವಾಗ ಕ್ರಮೇಣವಾಗಿ ಪ್ರಕಟಗೊಳ್ಳುತ್ತದೆ ಇವುಗಳಿಂದ ಅವುಗಳು ತುಂಬಿರುವ ಬಲ ಮತ್ತು ಧೈರ್ಯದಿಂದ ನಾವು ಆ ಬಹುಮಾನವನ್ನು ಗೆದ್ದುಕೊಳ್ಳುವಂತೆ ಓಡಬಹುದಾಗಿದೆ ಎರಡು ಪೇತ್ರ ಒಂದು ನಾಲ್ಕು ಬಹುಮಾನವನ್ನು ಪಡೆಯಲಿರುವ ವರ್ಗದವರು ಆಯ್ಕೆಗೊಂಡವರು ಮಾತ್ರವಲ್ಲ ನಂಬಿಗಸ್ಥರೂ ಸಹ ಸರ್ವ ಸಾಮಾನ್ಯವಾದ ಕರೆಯು ಸ್ಥಗಿತಗೊಂಡಿದ್ದರೂ ಕರೆಯಲ್ಪಟ್ಟವರಲ್ಲಿ ನಂಬಿಕೆಯ ಪರೀಕ್ಷೆಯು ಇನ್ನೂ ಮುಗಿದಿಲ್ಲ ಎಂಬುದು ವಿಷಾದನೀಯ ನಂಬಿಗಸ್ತರನ್ನು ಮುದ್ರೆ ಹಾಕಲಾಗಿದೆ ಮತ್ತು ತಮ್ಮ ಸ್ವಾರ್ಥ ತ್ಯಾಗದ ಒಡಂಬಡಿಕೆಗೆ ಅಪ್ರಾಮಾಣಿಕರಾದವರಿಂದ ಅವರನ್ನು ಪ್ರತ್ಯೇಕಿಸಲಾಗಿದೆ ಬುದ್ಧಿವಂತ ಕನ್ಯೆಯರನ್ನು ಮೂರ್ಖ ಕನ್ಯೆಯರಿಂದ ಪ್ರತ್ಯೇಕಿಸಲಾಗಿದೆ ಅವರು ಓಡಿ ಲೋಕದ ಬಹುಮಾನಗಳನ್ನು ಗೌರವಗಳನ್ನು ಸಂಪತ್ತು ಮುಂತಾದವುಗಳನ್ನು ಗೆದ್ದುಕೊಳ್ಳಬಹುದು ಮತ್ತು ಅದೇ ಸಮಯದಲ್ಲಿ ಮಹಿಮೆಯ ಗೌರವದ ಮತ್ತು ನಿತ್ಯ ಜೀವದ ಮಹಾಬಹುಮಾನಕ್ಕಾಗಿಯೂ ಓಡಬಹುದು ಎಂಬುದನ್ನು ಅವರ ವಿವೇಕತನವು ಒಳಗೊಂಡಿದೆ ಎಂದು ಊಹಿಸಬಹುದಾಗಿದೆ ಈ ಷರತ್ತುಗಳೇ ಅಂತಹ ಇಬ್ಬಗೆಯ ಕ್ರಮ ಅಸಾಧ್ಯವೆಂಬ ಅರ್ಥವನ್ನು ನೀಡುತ್ತದೆ ಎರಡು ಮನಸ್ಸುಳ್ಳವನು ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ ನೀವು ದೇವರನ್ನೂ ಧನವನ್ನೂ ಕೂಡ ಸೇವಿಸಲಾರಿರಿ ಯಾಕೋಬ ಒಂದು ಎಂಟು ಮತ್ತಾಯ ಆರು ಇಪ್ಪತ್ನಾಲ್ಕು ಎಲ್ಲ ನಂಬಿಗಸ್ತ ಬುದ್ಧಿವಂತ ಕನ್ಯೆಯರು ಆ ರೀತಿಯಲ್ಲಿ ರುಜುವಾತು ಹೊಂದಿದ ಮೇಲೆ ಕರ್ತನ ಸಂತೋಷವನ್ನು ಪ್ರವೇಶಿಸಿದ ಮೇಲೆ ಆ ವರ್ಗದವರಾಗಬಹುದಾದ ಅವಕಾಶದ ಬಾಗಿಲು ಮುಚ್ಚುತ್ತದೆ ಬೇರೆ ಯಾರೂ ಪ್ರವೇಶಿಸಲಾಗದು ಎಲ್ಲ ಬುದ್ಧಿವಂತೆಯರು ಒಳಹೊಕ್ಕಿದ ನಂತರದಲ್ಲಿ ಪೂರ್ವ ನಿರ್ಧಾರಿತ ಸಂಖ್ಯೆಯು ತುಂಬುತ್ತದೆ ಆಗ ಮನೆ ಯಜಮಾನನು ಎದ್ದು ಬಾಗಿಲನ್ನು ಮುಚ್ಚುವನು ಲೂಕ ಹದಿಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತಾಯ ಇಪ್ಪತ್ತೈದು ಹತ್ತು ಆಗ ಅನೇಕರು ಸಂಗತಿಯನ್ನು ವಿಧ ವಿಧವಾಗಿ ನೋಡಲು ಪ್ರಾರಂಭಿಸುತ್ತಾರೆ ಅವರು ಒಮ್ಮೆ ಮಾಡಿದ ತ್ಯಾಗಕ್ಕೆ ಅನುಭವಿಸಿದ ಯಾವ ಸವಲತ್ತುಗಳು ಮತ್ತು ಅವಕಾಶಗಳು ತಪ್ಪಿ ಹೋದವು ಎಂಬುದನ್ನು ನೋಡುತ್ತಾರೆ ಎಂದು ನಮ್ಮ ಕರ್ತನು ತಾನೇ ಹೇಳುತ್ತಾನೆ ಎಂಬುವಂಥದ್ದೇ